ನಮಗೆಲ್ಲ ದಿಗ್ಭ್ರಮೆ ಉಂಟು ಮಾಡಿದೆ. ಒಂದು ವಾರದ ಹಿಂದೆ ದಂಪತಿಗಳಿಬ್ರು ಕೂಡ ನನ್ನನ್ನು ಬಂದು ಭೇಟಿ ಮಾಡಿದ್ರು. ಪ್ರಶಸ್ತಿ ಬಂದ ವಿಚಾರದಲ್ಲಿ ಅವ್ರಿಗೆ ಸೈಟ್ ಲಭ್ಯ ಇನ್ನೂ ಆಗಿಲ್ಲ ಅಂತೇಳಿ, ಮತ್ತು ನನಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನನ್ನ ಹತ್ರ ಮಾತಾಡಲಿಕ್ಕೆ ಬಂದಿದ್ರು. ಸುಮಾರು ಅರ್ಧ ಗಂಟೆ ಕಾಲ ನಾನು ಮಾತಾಡಿದೆ. ಭಾಳ ಆರೋಗ್ಯಕರವಾಗಿ ಇದ್ದರು, ಭಾಳ ಹೆಲ್ತ್ ಕಾನ್ಷಿಯಸ್ ಇಬ್ಬರು ಕೂಡ ಭಾಳ ಇತ್ತು. ಈ ರೀತಿ ಹಠಾತ್ನೆ ಆಗಿರೋದು ನಮಗೆಲ್ಲ ದಿಗ್ಭ್ರಮೆ ಉಂಟು ಮಾಡಿದೆ. ಇಡೀ ಕುಟುಂಬಕ್ಕೆ, ದಂಪತಿಗೆ ಯಾವ ರೀತಿ ಅಭಿಮಾನ ಇದೆ ಅನ್ನೋದಕ್ಕೆ ಈ ಅಭಿಮಾನದ ಸಾಗರವೇ ಸಾಕ್ಷಿಯಾಗಿದೆ. ಭಗವಂತನ ಲೀಲೆ, ನಾವ್ಯಾರು ಪ್ರಶ್ನೆ ಮಾಡೋಕ್ಕಾಗುವುದಿಲ್ಲ. ಮನುಷ್ಯನ ಸಾವು ಹುಟ್ಟಿನ ಬಗ್ಗೆ ನಾವು ಯಾರು ಪ್ರಶ್ನೆ ಮಾಡೋಕ್ಕಾಗುವುದಿಲ್ಲ, ಅದು ಎರಡು ನಂಬಿಕೆ ಇರುವುದಿಲ್ಲ. ಆದರೆ ಇಂಥ ಚಿಕ್ಕ ವಯಸ್ಸಲ್ಲೇ ಯಾರಿಗೂ ಆಗಬಾರ್ದು, ಭಾಳ ಕನಸನ್ನು ಕಟ್ಕೊಂಡಿರ್ತಾರೆ, ಬದುಕಿನಲ್ಲಿ ಭಾಳ ಶ್ರಮ ಪಟ್ಟಿರ್ತಾರೆ. ಕೇವಲ 37 ವರ್ಷ. ಸೊ ಇವೆಲ್ಲ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಗಮನವನ್ನು ಗಳಿಸ್ಬೇಕು ಅಂಥೇಳಿ ಎಲ್ಲರಿಗೂ ಕೂಡ ಇದು ಒಂದು ಎಚ್ಚರಿಕೆಯ ಗಂಟೆ. ಸೊ ಅವರ ಕುಟುಂಬಕ್ಕೆ, ವಿಶೇಷವಾಗಿ ಅವರ ಪತಿಗೆ, ಅವರ ಎಲ್ಲ ಬಂಧು ಮಿತ್ರರಿಗೆ, ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ.